ಅಯ್ಯೋ ಉಚ್ಚಮ್ಮ, ನೀನು ಸೂರ್ಯ ಸೂರ್ಯ ಎಂದು ಕಣವರಿಸುತ್ತಿದ್ದೆಯಲ್ಲ, ಅವಾಗಲೇ ಬಂದ ಕಣಮ್ಮ. ಅಯ್ಯೋ ಮಾವ, ಅದು ಅದು ಗೊತ್ತು ಬೇಡಮ್ಮ. ನೀನು ಆ ನಮ್ಮ ಸೂರ್ಯನನ್ನು ಅದೆಷ್ಟು ಇಷ್ಟಪಡುತ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ನಿನ್ನ ಪ್ರೀತಿಯ ಸಂಕಟ ಆ ನಮ್ಮ ಸೂರ್ಯನಿಗೆ ಅರ್ಥವಾಗುತ್ತಿಲ್ಲವಲ್ಲ. ಅದೇ ಕಣಮ್ಮ ನನಗೆ ಬೇಜಾರು. ಹೌದು ಮಾವ, ತಂದೆ ತಾಯಿನ ಕಳೆದುಕೊಂಡ ತಬ್ಬಲಿಯಾದ ನಾನು, ತಂದೆ ತಾಯಿಯಾಗಿ ನೀವು ಹಾಲು ಉಣಿಸಿ ಬೆಳೆಸಿದ್ರಿ ಬಾಬಾ, ತಬ್ಬಲಿಯಾದ ನಾನು ಈ ಋಣನು ನಾನು ತೀರಿಸಬೇಕು. ಅದಕ್ಕೆ ದಯವಿಟ್ಟು ದಯವಿಟ್ಟು ನಿಮ್ಮ ತಮ್ಮನ ಜೊತೆ ನನ್ನ ಮದುವೆ ಮಾಡಿಕೊಡಿ. ಮದುವೆ ಮಾಡಿ ಈ ಮನೆಯ ನನ್ನ ದೀಪ ಬೆಳಗಿಸಬೇಕೆನ್ನುವುದು ನನ್ನ ಆಸೆಯಾಗಿದೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ. ಇದಕ್ಕೆ ಕಾಲ ಅವಕಾಶ ಕೊಡಿ ಬಾಬಾ, ಕಾಲ ಅವಕಾಶ. ಈ ನಿನ್ನ ಪ್ರೀತಿಯ ಕೂಗು ಆ ನಮ್ಮ ಸದ್ಗುರು ಸಿದ್ಧಾರೂಢನಿಗೆ ಕೇಳಿತ್ತೆಂದರೆ ಸಾಕು, ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಖಂಡಿತ ಹಾಗೇ ಆಗುತ್ತದೆ. ನೀವು ಒಪ್ಕೊಂಡ್ರ ಸಂತೋಷ ಮಾವ, ನನಗೆ ತುಂಬಾನೇ ಸಂತೋಷ. ನಿಮ್ಮ ಬಾಯಿ ಹರಕೆಯಲ್ಲಿಂದ ಇದೇ ರೀತಿ ಆದ್ರೆ ಆ ನನ್ನ ತಂದೆ ಸಿದ್ಧಾರೂಢನಿಗೆ ಇನ್ನಷ್ಟು ನಾನು ಶರಗೊಂಡು ಬೇಡಿಕೊಳ್ಳುತ್ತೇನೆ. ಅದಿರಿ ಮಗ, ಸೂರ್ಯ ಮಾವ ಬೆಳಗ್ಗೆಯಿಂದ ಕಾಂತನೆ ಇಲ್ವಲ್ಲ, ಎಲ್ಲಿ ಹೋಗಿರ್ಬೇಕು ನನ್ನ ಮಗ? ಅಂಜಲಿ, ಅದರ ವಿಷಯ ನಿನಗೆ ಗೊತ್ತಿಲ್ಲವೇ? ಏನು ವಿಷಯ ಮಾವ? ಅದೇ ಕಣಮ್ಮ, ನಮ್ಮೂರಿನ ಸದ್ಗುರು ಸಿದ್ಧಾರೂಢರ ಜಾತ್ರೆಯ ನಿಮಿತ್ತವಾಗಿ ಎತ್ತಿನ ಚಕ್ಕಡಿಯನ್ನು ಓಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ಆ ನಮ್ಮ ಸೂರ್ಯ ನಮ್ಮ ಅಶ್ವ ಮೇಲೆ ಎಂಬ ಹೆಸರಿನ ಎತ್ತನ್ನು ಚಕ್ಕಡಿಯ ಸ್ಪರ್ಧೆಗೆ ತೆಗೆದುಕೊಂಡು ಹೋಗಿದ್ದಾನೆ. ಹೌದಾ ಮಾವ? ಹಾಗಾದ್ರೆ ಅಶ್ವಮೇಧನೇ ಪ್ರಥಮ ಸ್ಥಾನ ಬರುವುದಲ್ಲಿ ಸಂದೇಹವೇ ಇಲ್ಲ ಬಾಬಾ, ಇದು ಮಾತ್ರ ಸತ್ಯ. ಹೌದು ಅಂಜಲಿ, ಈ ನಮ್ಮ ನಾಡಿನಲ್ಲಿ ನಮ್ಮ ಅಶ್ವಮೇಧನ ಹೆಸರು ಕೇಳಿದರೆ ಸಾಕು, ಇಡೀ ಕರ್ನಾಟಕದಲ್ಲಿರುವ ಅಭಿಮಾನಿಗಳೆಲ್ಲರೂ ಹುಚ್ಚೆದ್ದು ಕುಣಿಯುತ್ತಾರೆ. ಕೊರಳಲ್ಲಿ ಕೋಪನಿಯನ್ನು ಕಟ್ಟಿಕೊಂಡು ಜಯಜಯ ನಾದದಿಂದ ಅಖಾಡಕ್ಕೆ ಇಳಿದರೆ ಸಾಕು, ಅದೆಂತಹ ಎದುರಾಳಿಗಳಿದ್ದರೂ ಮಣ್ಣು ಮುಕ್ಕಿಸಿ ಮನೆಗೆ ಬರುತ್ತದೆ. ಎಂತಹ ಶಕ್ತಿಶಾಲಿ ಬಸವನನ್ನು ಪಡೆದ ನಾವೇ ಧನ್ಯರು ಅಂಜಲಿ, ನಾವೇ ಧನ್ಯರು. ಅಣ್ಣ ಅಣ್ಣ, ಹಾ ಬಾ ಸೂರ್ಯ, ನಾವು ನಿನ್ನ ದಾರಿಯನ್ನೇ ಕಾಯುತ್ತಿದ್ದೇವೆ. ಹಾ ಸೂರ್ಯ, ನೀನು ಹೋದ ಕೆಲಸ ಏನಾಯ್ತಪ್ಪ? ಮೊದಲು ಆಶೀರ್ವಾದ ಮಾಡೋಣ, ಆಮೇಲೆ ಎಲ್ಲ ವಿಷಯವನ್ನು ಹೇಳುತ್ತೇನೆ. ಹೇಳು ಸೂರ್ಯ, ಈ ನಮ್ಮ ಸಿದ್ಧಾರೂಢ ನಿನ್ನನ್ನು ಚೆನ್ನಾಗಿ ಇಟ್ಟಿರಲಿ. ಹಾ ಈಗ ನಾವು ಹೇಳಪ್ಪ ಏನಾಯ್ತು ಅಂತ. ಅದನ್ನು ಬಾಯ್ಬಿಟ್ಟು ಬೇರೆ ಹೇಳಬೇಕೇನಣ್ಣ? ಕೈಯಲ್ಲಿ ಹಿಡಿದು ತಂದಿರುವ ಈ ಬಹುಮಾನವನ್ನು ನೋಡಿದ್ರು ಕೂಡ ನಿಮಗೆ ಅರ್ಥವಾಗಲಿಲ್ಲವೇ? ಎತ್ತಿನ ಓಡಿಸುವ ಸ್ಪರ್ಧೆಯಲ್ಲಿ ನಮ್ಮ ಅಶ್ವಮೇಧನೇ ಪ್ರಥಮ ಸ್ಥಾನ ಬಂದಿದ್ದಾನೆ ನೋಡಣ್ಣ. ನಾನು ಆಗ್ಲೇ ಹೇಳಿರ್ಲಿಲ್ವೇ ಒಟ್ಟಿನಲ್ಲಿ ನಮ್ಮ ಅಶ್ವಮೇಧನ ಪ್ರಥಮ ಸ್ಥಾನ ಬರೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ. ಈಗ ನೋಡಿದ್ರ ಅವನೇ ಪ್ರಥಮ ಸ್ಥಾನ ಬಂದಿದ್ದಾನೆ ನೋಡಿ ಬಾಬಾ. ನಮ್ಮ ಮನೆಯಲ್ಲಿ ಹುಟ್ಟಿ ನಮ್ಮ ಊರಿನ ಜನತೆಗೂ ಹಾಗೂ ಈ ಮನೆತನಿಗೂ ಗಣತೆ ಗೌರವ ತಂದಿದ್ದು ಬಾಬಾ. ಈ ಬಾಯಿ ಇಲ್ಲದ ಮೂಕ ಪ್ರಾಣಿಯ ಸಾಧನೆಯನ್ನು ಹೇಳಿದವರೇ ಇಲ್ಲ ಈ ನಮ್ಮ ನಾಡಿನಲ್ಲಿ. ಅದು ಯಾವ ಗಳಿಗೆಯಲ್ಲಿ ನಮ್ಮ ಮನೆಯಲ್ಲಿ ಜನಿಸಿದನೇ ಏನೋ. ಈ ನಮ್ಮೂರಿನ ಹೆಸರನ್ನು ನಾಡಿನ ತುಂಬೆಲ್ಲ ಅರಳಿಸಿಬಿಟ್ಟ ನಮ್ಮ ಅಶ್ವಮೇಧ. ಹೌದಣ್ಣ, ಇಂತಹ ಚತುರ್ಮುಖ ಬ್ರಹ್ಮನಾದ ನಮ್ಮ ಅಶ್ವಮೇಧನಿಗೆ ಮೋಸ ಮಾಡಲು ಹೊಚ್ಚು ಹಾಕಿದ್ದರೆ ನಾವು ಲಂಚುಕೋರರು. ಮೋಸನ ಯಾಕೆ ಸೂರ್ಯ, ಏನಾಯ್ತು? ಹೌದಣ್ಣ ಹೌದು, ಕಮಿಟಿಯವರಿಗೆ ಲಂಚದ ಆಶೆಯನ್ನು ತೋರಿಸಿ ನಮಗೆ ಬರಬೇಕಾದ ಬಹುಮಾನವನ್ನು ಬೇರೆ ಎತ್ತಿಗೆ ಕೊಡಲು ಸಿದ್ಧರಾಗಿದ್ದರು. ಅದನ್ನು ಕಂಡು ತಡೆಯಲು ಹೋದ ನನ್ನ ಮೇಲೆ ಜಗಳವಾಡಲು ಬಂದಿದ್ದರು ಆ ನರರಾಕ್ಷಸರು. ನಿನ್ನ ಜೊತೆ ಜಗಳವಾಡಿದರ? ಯಾರವರು? ಮಂದಿರ.